ಕರ್ನಾಟಕದಲ್ಲೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 100,000 ಜನ ಬಿಲ್ಲವ ಸಮಾಜದ ಹೆಣ್ಣು ಮಕ್ಕಳು ಅನ್ನುವಂತ ಮಾತನ್ನು ಸಂಜೀವ ಕಣಿಯವರವರು ಹೇಳಿದರು. ಒಂದೇ ಒಂದೇ ಕೇಸನ್ನು ದಾಖಲಿಸದ ಪೊಲೀಸ್ ಇಲಾಖೆ ಸುಮೋಟೋ ಎಲ್ಲಾ ಕಡೆ ಫೇಸ್ಬುಕ್ ಅಲ್ಲಿ ಬರೆದರೆ ಸುಮೋಟೋ ಕೇಸನ್ನು ದಾಖಲಿಸುವಂತ ಪೊಲೀಸ್ ಇಲಾಖೆ, ಪೊಲೀಸ್ ಇಲಾಖೆಯ ಹೂಗಳದ ದೂರದಲ್ಲಿ ಸಂಜೀವ ಕಣಿಯವರು ಇದ್ದರು. ಯಾವುದೇ ಕೇಸನ್ನು ದಾಖಲಿಸದೆ ಇರಲು ಪೊಲೀಸ್ ಇಲಾಖೆಯ ಕೈಯನ್ನು ಕಟ್ಟಿ ಹಾಕಿದವರು ಯಾರು? ಈ ಬಗ್ಗೆ ಪೊಲೀಸ್ ಇಲಾಖೆ ಹಿಂದೂಗಳ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ನಡೆಸ್ತಾ ಸಂಜೀವ ಕಣಿಯವರಂತಹ ದುಷ್ಕೃತ್ಯ ಎಸಗುವವರನ್ನು ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಿಲ್ಲ. ನಿನ್ನೆ ಮೂರು ದಿನದಿಂದ ನಾವು ಕಂಪ್ಲೇಂಟ್ ಕೊಟ್ಟು ಕಾದ್ರು, ನಿನ್ನೆ ಸಂಜೆ ಇವತ್ತು ಪ್ರತಿಭಟನೆ ಇದೆ ಎನ್ನುವ ಕಾರಣಕ್ಕೆ ನಿನ್ನೆ ಯಾವುದೋ ಪುಕ್ಕಟೆ ಆದ ಟುಸ್ಪಟಾಕಿ ಅಂತ ಒಂದು ಸೆಕ್ಷನ್ ಮಾಡಿ ಕೇಸನ್ನು ದಾಖಲಿಸ್ತಾರೆ, ಪೊಲೀಸ್ ಇಲಾಖೆ ದಾಖಲಿಸ್ತಾರೆ. ಪೊಲೀಸ್ ಇಲಾಖೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಪೊಲೀಸ್ ಇಲಾಖೆಗೆ ಕೇಳಬೇಕು ನಾವು. ಸಂಜೀವ ಕಣಿಯವರು ಹೇಳಿದಂತ ಮಾತ್ರ ಅಪ್ರಾಪ್ತ ಹೆಣ್ಣು ಮಕ್ಕಳು ಭಜನೆಯಲ್ಲಿರುವಂತ ಹೆಣ್ಣು ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳು, ಹೆಣ್ಣು ಅಪ್ರಾಪ್ತ ಮಕ್ಕಳಿಗೆ ಇಂತಹ ಘಟನೆಯನ್ನು ಹೇಳಿದಾಗ ಆ ಮಕ್ಕಳ ಮನಸ್ಸಿಗೆ ಎಷ್ಟು ಘಾಸಿ ಆಗ್ತದೆ? ಪೋಸ್ಕೋ ಕೇಸನ್ನು ದಾಖಲಿಸಬೇಕಿತ್ತು, ಅದರ ಮೇಲೆ ಕೇಸ ದಾಖಲಿಸಬೇಕಿತ್ತು. ಅವರ ಫೇಸ್ಬುಕ್ ತೆಗೆದು ನೋಡಿದರೆ ಅವನ ಫೇಸ್ಬುಕ್ ಅಲ್ಲಿ ಜಾತಿಯ ಮಧ್ಯೆ ಒಡೆಯುವಂತದ್ದು, ಹಿಂದೂ ಧರ್ಮವನ್ನು ಹೀಯಾಳಿಸುವಂತದ್ದು ಇಂಥದ್ದೇ ಇರುವುದು. ಒಂದು ವೇಳೆ ಅವನು ಅನ್ಯ ಮಧ್ಯ ಧರ್ಮದವರ ಬಗ್ಗೆ ಇವತ್ತು ಹೇಳ್ತಿದ್ರ ಆತನ ನಾಲಗೆ ನಿಷ್ಠರ್ಗ ಕತ್ತರಿಸ್ತಿದ್ರು, ಬರೆಯಲಿಕ್ಕೆ ಕೈ ಇರ್ತಿರ್ಲಿಲ್ಲ, ಕೈಯನ್ನು ಕತ್ತರಿಸ್ತಿದ್ರು. ಆದ್ರೆ ಹಿಂದೂ ಸಮಾಜ ಆಗ್ಲಿ ಇವತ್ತು ಬಿಲ್ಲವ ಸಮಾಜದ ಬಗ್ಗೆ ಮಾತನಾಡಿದ್ರು ನನಗೊಂದು ಬೇಸರ ಇದೆ. ಇವತ್ತು ಬಿಲ್ಲವ ಸಮಾಜ, ಪುತ್ತೂರಿನಲ್ಲಿ ಬಿಲ್ಲವ ಸಂಘಗಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ಬಿಲ್ಲವ ಸಂಘಗಳಿದೆ, ಒಂದೇ ಒಂದು ಬಿಲ್ಲವ ಸಂಘ ಮಾತಾಡುವುದಿಲ್ಲ, ಒಂದೇ ಒಂದು ಬಿಲ್ಲವ ಸಂಘಗಳ ಅಧ್ಯಕ್ಷರು ಮಾತಾಡುವುದಿಲ್ಲ. ಇವತ್ತು ಬಿಲ್ಲವ ಸಂಘದ ಅಧ್ಯಕ್ಷರುಗಳಿಗೆ ನಾನು ಕೇಳಿಕೆ ಇಷ್ಟಪಡ್ತಾರೆ. ಆ 100,000 ಹೆಣ್ಣು ಮಕ್ಕಳಲ್ಲಿ ನಿಮ್ಮ ಮನೆಯವರು ಇದ್ದಾರೆ, ನಿಮ್ಮ ಮನೆಯ ಅಕ್ಕ ತಂಗಿಗೂ ಹೇಳಿದ್ದಾರೆ, ನಿಮ್ಮ ಮಂದಿಯ ತಾಯಿಯರಿಗೆ ಹೇಳಿದ್ದಾರೆ ಅಂತ. ಆತನಿಗೆ ಇವತ್ತು ನೀವು ಸುಮ್ಮನೆ ಇರಬಹುದು, ಇದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ. ಇವತ್ತು ಹಿಂದೂ ಜಾಗರಣ ವೇದಿಕೆಗೆ ಸಂಬಂಧಪಟ್ಟ ವಿಷಯ ಅಂತ ನೀವು ಅಂದ್ಕೊಂಡಿದ್ದೀರೇನೋ ಗೊತ್ತಿಲ್ಲ. ಹಿಂದೂ ಜಾಗರಣ ವೇದಿಕೆ ಆಗ್ಲಿ, ಸಂಘ ಪರಿವಾರಗಳಾಗ್ಲಿ, ಇವತ್ತು ಹಿಂದೂ ಸಮಾಜದಲ್ಲಿ ಯಾವ ಸಮಾಜಕ್ಕೂ ತೊಂದರೆ ಆದಾಗ ಹಿಂದೂ ಸಮಾಜ ಎದ್ದು ನಿಂತುಕೊಂಡು ಹಿಂದೂ ಜಾಗರಣ ವೇದಿಕೆ ಆಗ್ಲಿ ಸಂಘ ಪರಿವಾರವಾಗಿ ಹೋರಾಟ ಮಾಡ್ತದೆ. ಇವತ್ತು ಆ ಕಾರಣಕ್ಕೋಸ್ಕರ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಪೊಲೀಸ್ ಇಲಾಖೆಗೆ ನಾನು ಹೇಳುವುದಿಷ್ಟೇ, ನೀವು ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು, ಆತನನ್ನು ಬಂಧಿಸಬೇಕು, ಆತನ ಮೇಲೆ ಬೇಲೇಬಲ್ ಸೆಕ್ಷನ್ ಅನ್ನು ನೀವು ಯಾವ್ದು ಹಾಕಿದೆ ಪರಿಶೀಲನೆ ಮಾಡಬೇಕು, ಆತನ ಮೇಲೆ ಕಠಿಣವಾದ ಸೆಕ್ಷನ್ಗಳನ್ನು ಹಾಕಿ ಆತನನ್ನು ಬಂಧಿಸಬೇಕು. ಒಂದು ವೇಳೆ ನೀವು ಬಂಧಿಸಲಿಕ್ಕೆ ವಿಫಲರಾದ್ರೆ ಹೆಣ್ಣು ಮಕ್ಕಳನ್ನೇ ಸೇರಿಸಿಕೊಂಡು ಆತನಿಗೆ ಚಪ್ಪಲಿ ಸೇವೆ ಮಾಡಲಿಕ್ಕೂ ನಮ್ಗೆ ಗೊತ್ತಿದೆ. ಹೆಣ್ಣು ಮಕ್ಕಳ ಹತ್ರ ಆತನ ನಾಲಿಗೆಯನ್ನು ಕತ್ತರಿಸ್ತೇವೆ. ಯಾವುದೇ ನಿಮ್ಮ ಕೇಸ್ ಹಾಕಿ ನಿಮ್ಮ ಕೇಸಿಗೆ ಹೆದರುವುದಿಲ್ಲ, ನಾವು ನೀವು ಕೇಸಿಗೆ ಹೆದರುವುದಿಲ್ಲ. ನೀವು ಬೇರೆ ಬೇರೆ ವಿಚಾರದಲ್ಲಿ ಫೇಸ್ಬುಕ್ ಅಲ್ಲಿ ಬರೆದ್ರೆ ನೀವು ಸುಮೋಟೋ ಹಾಕುವಂತವರು, ಇದಕ್ಕೆ ಯಾಕೆ ನೀವು ಸುಮೋಟೋ ಹಾಕಿಲ್ಲ? ನಿಮ್ಮಲ್ಲಿ ನಿಮ್ಮ ಕೇಸ್ ಕೊಡುವವರು ಇಲ್ವಾ? ಅರುಣ್ ಉಲ್ಲಾಲ್ ಮೊನ್ನೆ ಅರುಣ್ ಉಲ್ಲಾಲ್ ಒಂದು ಇಂದೋರ್ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಿಂದೂ ಧರ್ಮದ ಶಾಲೆಗಳಿಗೆ ಹೋಗಿ ಹಿಂದೂ ಧರ್ಮದ ಆಚರಣೆಗಳನ್ನು ನೀವು ಅಳವಡಿಸಿಕೊಳ್ಳಿ ಅಂತ ಹೇಳಿದ್ರೆ ಅವರ ಮೇಲೆ ನೀವು ಬೇಲಾಗುವುದಿಲ್ಲ ಅಂತ ಸೆಕ್ಷನ್ ಆಗಿ ನೀವು ಕೇಸ್ ಮಾಡ್ತೀರಿ, ಅವರನ್ನು ಹೆದರಿಸುವಂತ ಕೆಲಸ ಮಾಡ್ತೀರಿ, ಸುಮಾಟೋ ಪ್ರಕರಣ ದಾಖಲಿಸಿಕೊಳ್ತೀರಿ. ಇಷ್ಟೊಂದು ಹೀನ ಸತ್ಯ ಆತನ ಫೇಸ್ಬುಕ್ ಅನ್ನು ನೋಡಿದಾಗ ಗೊತ್ತಾಗ್ತದೆ ಆತ ಎಷ್ಟು ಹೀನ ವಿಕೃತಿ ಮನಸ್ಸಿದವ ಅಂತ. ಆತನ ಮೇಲೆ ಕೂಡಲೇ ಸುಮಾಟೋ ನೀವು ಕೇಸನ್ನು ದಾಖಲಿಸಬೇಕು. ಜಾಗರಣ ವೇದಿಕೆ ಈಗಾಗಲೇ 3-4 ಕಡೆ ಕೇಸನ್ನು ಕೊಟ್ಟಿದೆ, ನೀವು ಕೇಸನ್ನು ದಾಖಲಿಸಬೇಕು. ಒಂದು ವೇಳೆ ಕೇಸನ್ನು ನೀವು ದಾಖಲಿಸಲಿಕ್ಕೆ ಸೆಕ್ಷನ್ಗಳಲ್ಲಿ ಅಡಿಯಲ್ಲಿ ದಾಖಲಿಸದೆ ಆತನನ್ನು ಬಂಧಿಸದಿದ್ದರೆ ಮುಂದಿನ ದಿನ ಆಗುವಂತ ಎಲ್ಲ ಅನಾಹುತಗಳಿಗೆ ನೇರ ಪೊಲೀಸ್ ಇಲಾಖೆ ಹೊಣೆ ಅಂತ ಹೇಳ್ತಾ ನನ್ನ ಮತ